ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪುತ್ತೂರಿಂದ 5.5 kilometers ದೂರದಲ್ಲಿ ಇದು ಸಂಪ್ಯ ಮಹಾವಿಷ್ಣು ದೇವಸ್ಥಾನ ಇದೆ. ಇದು ಪುತ್ತೂರಿಂದ ಸುಳ್ಳೇಕ್ಕೆ ಹೋಗುವ ದಾರಿಯಲ್ಲಿ ಸಂಪ್ಯ ಅಂತ ಹೇಳೋ ಒಂದು ಊರಿದೆ, ಅಲ್ಲಿ ಈ ದೇವಸ್ಥಾನ ಇರೋದು. ಅಲ್ಲಿಗೆ 25-26 ಜಾತ್ರೆ ಇತ್ತು, ಹಾಗೆ ನಾನು 25 ನನ್ನ ಫ್ರೆಂಡ್ ಒಬ್ಬರ ಜೊತೆ ಆ ದೇವಸ್ಥಾನಕ್ಕೆ ಬಂದದ್ದು. ಆ ಊರು ನನ್ನ ಫ್ರೆಂಡಿನ ಊರಾಗಿದೆ, ಅದ ಕಾರಣ ಅವರು ಹೇಳಿದರು ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗುವ, ಅಲ್ಲಿ ಇವತ್ತು ಜಾತ್ರೆ ಅಂತೇಳಿ. ಹಾಗೆ ಅಲ್ಲಿ ಹೋದೆವು. ಹೋಗಿ ನೋಡುವಾಗ ಅಲ್ಲಿ ಸಂಜೆಯಿಂದ ಜಾತ್ರೆ ಶುರುವಾಗೋದು, ಅಂದರೆ ಹೊರೆ ಕಾಣಿಕೆ ಎಲ್ಲ ಬರ್ತದೆ ಬೇರೆ ಊರಿಂದ, ಅದು ಆಮೇಲೆ ಜಾತ್ರೆ ಜನರು ಎಲ್ಲ ಬರೋದು. ನಾವಿದು ಬೆಳಗ್ಗೆ ಹೋದ ಕಾರಣ ಅಲ್ಲಿ ಯಾರಿರಲಿಲ್ಲ, ಎಲ್ಲ ಡೆಕೋರೇಷನ್ ಕೆಲಸಗಳೆಲ್ಲ ನಡೀತಾ ಇತ್ತು. ಸೊ ಆದ ಕಾರಣ ದೇವಸ್ಥಾನದ ಒಳಗೆ ಹೋಗಿ ನಾವು ದೇವರಿಗೆಲ್ಲ ಕೈ ಮುಗಿದು ಸೀದಾ ವಾಪಸ್ ಬಂದೆವು. ನೀರು ತಂದಾಗ ತಂಪಲ್ಲ, ಊರಿಗೆ ಬಂದಾಗ ಆಯಿತು. ನಮ್ಮ ಊರಿಗೆ ಮಾನ್ಯ ಇಲ್ಲಿನ ಸುತ್ತಮುತ್ತಲೆಲ್ಲ ನೋಡುವಾಗ ನನಗೆ ನನ್ನ ಊರಿನ ಮಾನ್ಯದ ಅಲ್ಲಿ ಸುತ್ತಮುತ್ತಲಿರೋ ದೇವಸ್ಥಾನಗಳಿಗೆಲ್ಲ ಹೋದಾಗ ಅಲ್ಲಿ ದೇವಸ್ಥಾನ, ಆಮೇಲೆ ಹತ್ತಿರದಲ್ಲೇ ಅಡಿಕೆ ತೋಟ ಎಲ್ಲ ಇದ್ದು ನೀರು ಹರಿದುಕೊಂಡು ಹೋಗುವ ಜಾಗ ಎಲ್ಲ ನೋಡುವಾಗ ದೇವಸ್ಥಾನ ತುಂಬ ಖುಷಿಯಾಯಿತು, ಊರಿನ ನೆನಪಾಯಿತು. ಇದು ಮಹಾವಿಷ್ಣುಮೂರ್ತಿ ದೇವಸ್ಥಾನ, ಇಲ್ಲಿ ಗಣಪತಿಯನ್ನು ಆಮೇಲೆ ಶಾಸ್ತ್ರವನ್ನು ಆರಾಧಿಸ್ತಾರೆ. ಡೆಕೋರೇಷನ್ ಕೆಲಸಗಳೆಲ್ಲ ನಡೀತಾ ಇತ್ತು, ತುಂಬ ಹೂಗಳನ್ನೆಲ್ಲ ತಂದಿಟ್ಟಿದ್ದರು. ಅಲ್ಲಿ ಹೇಳಿದರು ಸಂಜೆಯಿಂದ ಜನ ಎಲ್ಲ ಬರೋದು, ಜಾತ್ರೆ ಎಲ್ಲ ಶುರು ಆಗೋದು, ಹೊರೆ ಕಾಣಿಕೆಯಿಂದ ಜಾತ್ರೆ ಸ್ಟಾರ್ಟ್ ಆಗೋದು. ನೋಡಿ ಇಲ್ಲಿ ಹೂವಿನ ಅಲಂಕಾರ ಎಲ್ಲ ನಡೀತಾ ಉಂಟು. ಇದು ನೋಡಿ ಹೂವೆಲ್ಲ ತಂದಿದ್ದಾರೆ, ರಾಶಿ ರಾಶಿ ಹಾಕಿದ್ದಾರೆ ಹೂಗಳನ್ನು, ಸೇವಂತಿಗೆ ಹೂಗಳನ್ನೆಲ್ಲ. ಫುಲ್ಲು ಹೂಗಳಿಂದಲೇ ಅಲಂಕಾರವಾಗಿತ್ತು ದೇವಸ್ಥಾನ. ನಾನು ಮರುದಿನ ಹೋದೆ ಜಾತ್ರೆಗೆ, ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದೆ, ಅದರ ವೀಡಿಯೋ ಮಾಡಲಿಲ್ಲ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಅಲ್ಲ, ಆದ ಕಾರಣ ಜಾತ್ರೆ ವೀಡಿಯೋ ಮಾಡಲಿಲ್ಲ. ಇವಿಷ್ಟು ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಸಂಪ್ಯ ಇದರ ವೀಡಿಯೋ. ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ.